ನಮಸ್ಕಾರ ವೀಕ್ಷಕರೇ, ನಿಮಗೆ ಗೊತ್ತಾ ರಾಜಮೌಳಿಯವರ ಆರ್ 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 ಇನ್ನೂ ರಿಲೀಸ್ ಆಗಿಲ್ಲ. ಆದರೆ ಸೌತಲ್ಲಿ ಇದರ ಕಾಪಿ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಆ ಎಲ್ಲ ಚರ್ಚೆ ಮಾತುಗಳಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದೆ ಎಂಬುದನ್ನು ನಾವು ನಿಮಗೆ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಒಂದೇದಾಗಿ ಎನ್ ಟಿ ಆರ್ ಅವರ ಈ ಸೀನ್ ಹಾಲಿವುಡ್ನ ಅವೆಂಜರ್ಸ್ ಇನ್ಫಿನಿಟಿ ವಾರ್ನಿಂದ ಕಾಪಿ ಮಾಡಲಾಗಿದೆ ಅಂತ. ಹಾಂ, ಆದರೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಆದರೆ ಇದರ ಅರ್ಥ ಥೋರ್ನ ಸೀನ್ ಕಾಪಿ ಆಗಿದೆ ಅಂತ. ಇಲ್ಲಿ ಥೋರ್ ಅವರು ರಿಡಾವಿಲರ್ನಲ್ಲಿ ಅವರ ನ್ಯೂ ವೆಪನ್ ಸ್ಟ್ರೋಮ್ ಬ್ರೇಕರ್ ಸ್ಟ್ರೀಮ್ ಅನ್ನ ಮಾಡಲು ಹೋಗ್ತಿದ್ರು. ಐರಿಸ್ನ ಕಾಲಿಡಲು ಇದೆಲ್ಲ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ನೋಡಿದ್ರೆ ಎನ್ ಟಿ ಆರ್ ಅವರ ಸೀನ್ ನೋಡಿದ್ರೆ ಹುಲಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ಪ್ರಯತ್ನ ಪಡ್ತಿದ್ದಾರೆ ಅನ್ಸುತ್ತೆ. ಈ ಹುಲಿಯ ಮೇಲೆ ನಾವು ಒಂದು ಬಲಿಯನ್ನ ಕೂಡ ನೋಡಬಹುದು. ಅದಕ್ಕೆ ಥೋರ್ ಮತ್ತು ಆರ್ 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 ಸೀನ್ ಹೇಗೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಇಲ್ಲಿ ಈ ಹುಲಿ ಎನ್ ಟಿ ಆರ್ ಮುಖದ ಎದುರುಗಡೆ ಬರುತ್ತೆ. ಅದನ್ನ ನೋಡಿದ್ರೆ ಹಾಲಿವುಡ್ ನ 10,000 ಬಿಸಿ ಸಿನಿಮಾದಿಂದ ಕಾಪಿ ಮಾಡಲಾಗಿದೆ ಅಂತ. ಇದು ಕೂಡ ನೋಡಕ್ಕೆ ಸೇಮ್ ಅನ್ಸುತ್ತೆ. ಆದ್ರೆ ಇದು ಕೆಲವೇ ಸೆಕೆಂಡ್ಗಳ ಕ್ಲಿಪ್ ಆಗಿದೆ. 10,000 ಬಿಸಿಯಲ್ಲಿ ಈ ವ್ಯಕ್ತಿ ಹುಲಿಯನ್ನ ನೀರಿನಲ್ಲಿ ಮುಳುಗೋದ್ರಿಂದ ಕಾಪಾಡ್ತಿದ್ದಾನೆ. ಇಲ್ಲಿ ಎನ್ ಟಿ ಆರ್ ಅವರು ಬಲಿಗಿಂತ ಹುಲಿಯನ್ನ ಹಿಡಿತಿದ್ದಾರೆ. ಕಾಪಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ನೋಡೋದಕ್ಕೇನೋ ಸೇಮ್ ಅನ್ಸುತ್ತೆ. ಆದ್ರೆ ಇದರಲ್ಲಿ ಫೋಕಾಟಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಿರ್ತಾರೆ, ಯಾಕೆಂದ್ರೆ ಅವರ ಮೇಲೆ ಅಟ್ಯಾಕ್ ಆಗ್ತಾ ಇರತ್ತೆ. ಆದ್ರೆ ಆರ್ 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 ಅಲ್ಲಿ ಇವರೇ ಅಟ್ಯಾಕ್ ಮಾಡ್ತಿರ್ತಾರೆ. ರಾಮ್ ಚರಣ್ ಅವರ ಈ ಸೀನ್ ಅನ್ನ ನೋಡಿದ್ರೆ ದಿ ಅವೆಂಜರ್ಸ್ ಸ್ಟೀವ್ ರೋಜರ್ಸ್ ಅವರ ಸೀನ್ ಕಾಪಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಇದು ಕೂಡ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಜನ ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನ ನೋಟಿಸ್ ಮಾಡ್ತಿದ್ದಾರೆ ಅಂದ್ಮೇಲೆ ಈ ಸೀನ್ ಅನ್ನ ಬಿಡ್ತಾರ? ಇನ್ನು ಆರ್ 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 ಸಿನಿಮಾದ ಈ ಸೀನ್ ಮ್ಯಾಚ್ ಆಗುತ್ತೆ ಗೋಸ್ಟ್ ರೈಡರ್ನ ಸೀನ್ಗೆ. ಗೋಸ್ಟ್ ರೈಡರ್ನ ಈ ಸೀನ್ನಲ್ಲಿ ಗೋಸ್ಟ್ ರೈಡರ್ ಡಾರ್ಕ್ ಹಾರ್ಟ್ಗೆ ಹೊಡೆಯೋದಕ್ಕೆ ಅಂತಾನೆ ಹೋಗ್ತಿರ್ತಾನೆ. ಆದರೆ ಆರ್ ಆರ್ ನಲ್ಲಿ ಇವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಸಿನಿಮಾ ನೋಡಿದ ಮೇಲೆನೆ ಗೊತ್ತಾಗೋದು. ಇನ್ನು ರಾಮ್ ಚರಣ್ ಅವರ ಒಂದು ಪೋಸ್ಟರ್ ಬಂದಿತ್ತು. ಪೋಸ್ಟರ್ ನೋಡಿ ಜನ ಹೇಳ್ತಿದ್ದಾರೆ ಇದು ಒಂದು ಟೋನಿ ಚೌಕಿ ಪೋಸ್ಟರ್ನಿಂದ ಕಾಪಿ ಮಾಡಿರೋದು ಅಂತ. ಆದ್ರೂ ಇದು ಒಂದ್ ರೀತಿ ಚೆನ್ನಾಗಿದೆ. ಆದ್ರೆ ಕೆಲವು ಜನ ತ್ರಿಬಲ್ ಆರ್ ನ ಹ್ಯಾಂಡ್ಸ್ ಅಪ್ ಗೂ ಬಿಟ್ಟಿಲ್ಲ. ತ್ರಿಬಲ್ ಆರ್ ನ ಹ್ಯಾಂಡ್ಸ್ ಅಪ್ ಸ್ಟೈಲ್ ಹಾಲಿವುಡ್ ನ ಸ್ಟಾರ್ ವಾರ್ ಓಲ್ಡ್ ರಿಪಬ್ಲಿಕ್ ಇಂದ ತೆಗೆದುಕೊಂಡಿರೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದು ವಿಷಯ ಗೊತ್ತಾ, ಈ ಒಂದು ಸೀನ್ ಸಿನಿಮಾದಲ್ಲ, ಒಂದು ಗೇಮ್ ನ ಸೀನ್. ಆದ್ರೆ ಕೆಲವು ಜನರಿಗೆ ಇದೇ ಕೆಲಸ ಆಗಿರುತ್ತೆ. ಯಾವಾಗ ರಾಜಮೌಳಿ ಸಿನಿಮಾ ಬರುತ್ತೆ ಅದರ ನ್ಯೂನ್ಯತೆಗಳನ್ನು ಹುಡುಕೋದೇ ಕೆಲಸ ಆಗಿರುತ್ತೆ. ರಾಜಮೌಳಿಯವರ ಸಿನಿಮಾದಲ್ಲಿನ ಶ್ರಮ ಮತ್ತು ಒಳ್ಳೆಯ ಕೆಲಸ ಕಂಡು ಬರೋದಿಲ್ಲ. ಆದರೆ ರಾಜಮೌಳಿ ಜೊತೆ ಇದೇ ಮೊದಲೇನು ಈ ರೀತಿಯಾಗಿಲ್ಲ, ಮೊದಲು ಕೂಡ ಈ ಕೆಲಸ ಆಗಿದೆ. ಬಾಹುಬಲಿ ಮಗದಿರ ಸಮಯದಲ್ಲೂ ಕೂಡ ಈ ರೀತಿ ಆಗಿದೆ. ಒಟ್ಟಾರೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ. ಒಂದು ಸಿನಿಮಾ ಅಂದ್ರೆ ತಿಳಿದು ತಿಳಿದೆಯೋ ಕಾಪಿ ಆಗಿರ್ಬೋದು. ಆದ್ರೆ ರಾಜಮೌಳಿ ಅವರಿಗೆ ಕಾಪಿ ಮಾಡಬೇಕಾದ ಜರುರತ್ತು ಇಲ್ಲ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಆದ್ರೆ ಈ ವಾದ ಪ್ರತಿವಾದಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನ ಸಿನಿಮಾ ನೋಡಿದ್ಮೇಲೆಯೇ ಗೊತ್ತಾಗಲಿದೆ. ಸದ್ಯ ಫಿಲ್ಮ್ ರಿಲೀಸ್ ಪೋಸ್ಟ್ಪೋನ್ ಆಗಿದ್ದು ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಕಾಂಟ್ರವರ್ಸಿ ಏನೇ ಇರಲಿ, ಫಿಲ್ಮ್ ಬೇಗ ರಿಲೀಸ್ ಆಗ್ಲಿ ಅಂತ ಅಭಿಮಾನಿಗಳಂತೂ ತುದಿಗಾಲಲ್ಲಿ ಕಾಯ್ತಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.